नमस्कार वीक्षक नोड़ता केकेटो न्यूज नानु श्रीनिधि वरदी इष्टे नम शासक मुगुन तालूक नम शासक यूट शब्द बड़स शब्द निवो समाज बे यो शब्द बड़स अदे नानूदे इवती राजणी सामान्य टीका इवर टीका सामान्य समाजदड़क उंटम सरी अंत तमें हेल्क बैस्ते इे शासकर वह जनप्रतिनिधि वे जात वोट तुम जनप्रतिनिधि आगे सर्व जात समान वोटिंग तुम्हें जनप्रतिनिधि आगे अदे जाति सीमित सरी अल जाति जाति गोंद सृष्टि सर अल तमें बैस्ते ना नम्म कांग्रेस पक्षदल्लि नावु यावदु विरोध पक्षदवरिगे बीजेपियवरिगे ओंदे हेळक बयसुत्तीनि तावुगळु इन्नु एनु केलस माडिरे अन्नोदु आत्मलोकन माड्कोंडु ओब्ब व्यक्ति विरोध ಒಬ್ಬ ಮಾಜಿ ಶಾಸಕರ ವಿರುದ್ಧ ಹೇಳಿಕೆ ಕೊಡೋದನ್ನು ತಾವು ತಿಳ್ಕೊಂಡು ಹೇಳಿಕೆ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ಹೇಳಕ ಬಯಸ್ತೀನಿ ಮುಂದಿನ ದಿನಮಾನಗಳಲ್ಲಿ ನಾವು ಇದನ್ನ ನಾವು ಕೂಡನು ಕಾಂಗ್ರೆಸ್ನಿಗೆ ಇದ್ದಂತ ಮಾಜಿಗರು ನಾವು ಇದನ್ನ ಮುಂದಿನ ದಿನಮಾನಗಳಲ್ಲಿ ಎದುರಿಸಬೇಕಾಗುತ್ತೆ ಇದು ತಮ್ಮಲ್ಲಿ ಎಚ್ಚರಿಕೆಯನ್ನು ನಾವು ಹೇಳುತ್ತೇವೆ ಅವಳಿ ತಾಲೂಕಿನ ಮಾಜಿ ಸಮಾಜದ ನಾಯಕರು ನಮ್ಮಲ್ಲಿ ಒಂದು ವಿರೋಧ ಪಕ್ಷದ ನಾಯಕರಿಗೆ ಒಂದು ಎರಡು ಮಾತುಗಳನ್ನು ಹೇಳಿಕೆ ನಾವು ಒಪ್ಪಿಸ್ತಾ ಇದ್ದೀವಿ ಮತ್ತು ಆಡಳಿತ ಮತ್ತು ಆಡಳಿತದಲ್ಲಿರುವಂತಹ ಬಿಜೆಪಿ ಸರ್ಕಾರದ ಸಕ್ರಿಯ ಕಾರ್ಯಕರ್ತರು ಇವತ್ತು ನಮ್ಮ ಸಮಾಜವನ್ನು ಒಡೆದು ಆಳುವ ರೀತಿಯಲ್ಲಿ ಇವತ್ತು ಪ್ರೇರಣೆ ನೀಡುತ್ತಿರುವುದು ದುಸಾಹಸಕರ ಸಂಗತಿ ಕಾರಣ ಮನ್ನೆ ನಮ್ಮ ಪ್ರಜಾಧನ ಯಾತ್ರೆಯಲ್ಲಿ ಸನ್ಮಾನ್ಯ ಮಾಜಿ ಶಾಸಕರು ನಮ್ಮ ಅಭಿಮಾನಿಗಳು ಮತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ಈ ಕ್ಷೇತ್ರದ ಒಬ್ಬ ಮಂತ್ರಿಯರ ಮಗನು ಕೂಡ ಹೋಗಿದ್ದರು ಅವರ ಬಗ್ಗೆ ಒಂದು ಸಮಾಜವನ್ನು ಕಟ್ಟಿಕೊಂಡು ಇಲ್ಲಿರುವ ಕೆಲವು ನಾಯಕರು ಸಮಾಜದ ಹೆಸರಿನ ಮೇಲೆ ಇವತ್ತು ನಮ್ಮ ಶಾಸಕರನ್ನು ಹೆದರಿಸುವ ರೀತಿಯಲ್ಲಿ ಅವರು ಹೇಳಿಕೆಗಳನ್ನು ಕೊಡುತ್ತಿದ್ದಾರೆ ನಾವು ಒಂದು ಇವತ್ತು ಮಾತನಾಡುವ ಮೂಲಕ ಇವತ್ತು ಅವರಿಗೆ ನಾವು ತಿಳಿ ಹೇಳುವುದೇನಂದ್ರೆ ಇವತ್ತು ರಾಷ್ಟ್ರದ ಅತ್ಯುನ್ನತ ನಾಯಕರು ಕರ್ನಾಟಕ ಬಿಜೆಪಿ ಅತ್ಯುನ್ನತ ಮತ್ತು ರಾಜ್ಯದ ಮತ್ತು ರಾಷ್ಟ್ರದ ಹಿರಿಯ ನಾಯಕರು ಅವು ಹಿರಿಯ ನಾಯಕರ ಮನೋಭಾವನೆ ಇವತ್ತು ನಾವು ಇಲ್ಲಿ ಇಲ್ಕಲ್ ಮತ್ತು ಹೊಂಗೂರು ಮತಕ್ಷೇತ್ರದ ಜನಾಂಗ ಇವತ್ತು ಆಲೋಚನೆ ಮಾಡಬೇಕಾದ್ರೆ ಅವರ ಪ್ರವೃತ್ತಿ ನೋಡಿದ್ರೆ ನನಗೆ ಬಹಳ ಯಾಕೋ ಒಂಥರ ಅಸಮಾಧಾನ ಅನಿಸುತ್ತೆ ಯಾಕೋ ಪೂರ ಹಿರಿಯರು ಈ ಸಣ್ಣತನದ ಹೇಳಿಕೆಯನ್ನು ಕೊಡಿಸೋದು ಒಂದು ಸಮಾಜದ ಪರವಾಗಿ ವಿರೋಧವಾಗಿ ಮಾತನಾಡಿಸೋದು ಅವರಿಗೆ ಶೋಭೆ ತರೋದಲ್ಲ ಕರ್ನಾಟಕ ಅವರಿಗೆ ಇದು ಶೋಭೆ ತರುವಂಥ ವ್ಯಕ್ತಿತ್ವರುವಂಥ ವ್ಯಕ್ತಿ ಅಲ್ಲ ಅವರು ರಾಷ್ಟ್ರ ಮತ್ತು ರಾಜ್ಯ ಗುರುತಿಸ್ತಾ ಇರುವಂಥ ಮಹಾನ್ ನಾಯಕರವರು ಹಿರಿಯರು ಮತ್ತು ಮುತ್ಸದ್ದಿ ರಾಜಕಾರಣಿಗಳು ಅವರು ಸಣ್ಣತನದ ಒಂದು ವಿಚಾರವನ್ನು ನಮ್ಮ ಸಮಾಜದಲ್ಲಿ ನಮ್ಮ ಸಮಾಜದ ನಾಯಕರಿಗೆ ಒಡಕೆಯನ್ನು ಹೂಡಿಸ್ತಾರಲ್ಲ ಅದಕ್ಕೆ ಆ ಕ್ಷೇತ್ರದ ಜನ ಅವ್ರಿಗೆ ಉತ್ತರ ಕೊಡ್ತಾರೆ ಆ ಕ್ಷೇತ್ರದ ಜನ ಅಲ್ಲಿ ಇದ್ದಾರೆ ಇವತ್ತು ಕಾಶಪ್ಪನವರು ಜನಾಂಗರು ಕೂಡ ಮುಂದೋಳದಲ್ಲಿದ್ದಾರೆ ಅದಕ್ಕೆ ಅವರು ತಕ್ಕ ಉತ್ತರ ಇವತ್ತು ಅಲ್ಲಿ ಪಂಚಾಯತ್ ಸಾಲರು ಕೊಡ್ತಾರೆ ಅನ್ನೋದು ಕೂಡ ನಾವು ಇವತ್ತು ಎಚ್ಚರಿಕೆಯನ್ನು ಕೊಡಬೇಕಾಗುತ್ತೆ ಇದು ದರಾಸಲ ಏನಾಗಿದೆ ಅಂದರೆ ಕಾಶಪ್ಪನವರಪ್ಪ ಅಂದರೆ ಯಾರು ಏನು ಮಾತಾಡಿದ್ರು ಸಹಿಸ್ಕೊಂತಾರೆ ಅನ್ನುವಂಥ ಮನೋಭಾವನೆ ಅವರ ತಾಳ್ಮೆಯನ್ನು ಪರೀಕ್ಷೆ ಮಾಡಲಿಕ್ಕೆ ಕೆಲವು ನಾಯಕರು ಈ ಕ್ಷೇತ್ರದಲ್ಲಿ ಇದ್ದಾರೆ ಅದು ಇನ್ನ ತಾಳ್ಮೆಯನ್ನು ಯಾರು ನಾವು ಸಹಿಸೋದಿಲ್ಲ ಅವರು ನಮ್ಮ ಸಮಾಜದ ಪರವಾಗಿ ಅಷ್ಟೇ ಅಲ್ಲ ಕಾಂಗ್ರೆಸ್ ಪರವಾಗಿಯೂ ಕೂಡ ಇದ್ದಾರೆ ನಮ್ಮ ಸಮಾಜಕ್ಕೆ ಸಾಕಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮ್ಮ ಸಮಾಜದ ಒಂದು ಸ್ವಾಭಿಮಾನದ ನಾಯಕರು ವಿಚಾರ ಕಾಶಪ್ಪನವರು ಅಂತ ನಾನು ಹೇಳಿಕೆ ಬಯಸ್ತಾ ಇದ್ದೀನಿ
ಇವತ್ತು ಏನಾದರೂ ಕಷ್ಟಪಡವರ ಮೂಲಕ ತೇಜೋವಧೆ ಮಾಡ್ತೀವಿ ಮುತ್ತಿಗೆ ಹಾಕಬೇಕು ಅಂದ್ರೆ ಮುತ್ತಿಗೆ ಹಾಕಬೇಕಾಗಿತ್ತು. ಇವತ್ತು ಏನು ಮಾತಾಡಿದ್ರಲ್ಲ ಮಾಧ್ಯಮದ ಮೂಲಕ ನಾಯಕರು ಅವರು ಮುತ್ತಿಗೆ ಹಾಕಂಡ್ರಿ ಸಾಮಾಜಿಕ ನಾಯಕರು ಮುತ್ತಿಗೆ ಹಾಕಕ್ಕೆ ಹೋಗ್ತಾರ ಅವರು ನಾನು ಇವ್ರ ಕೊಡುಗೆ ಏನು ಸಾಮಾಜಿಕ ಇವರೇನು ಕುತ್ಕೊಂಡು ತೇಜೋವಧೆ ನಾವೆಲ್ಲ ಮಾಡಿದ್ರೆ ಮುತ್ತಿಗೆ ಹಾಕ್ತೀವಿ ಅಂತಾರಲ್ಲ ಅಂದ್ರೆ ಕಾಂಗ್ರೆಸ್ ಪಕ್ಷದ ಮಾದಿಗರಿಲ್ಲ ಅಲ್ಲಿ ಕಾಂಗ್ರೆಸ್ ಪಕ್ಷ ಮಾದಿಗರಿದ್ದಾರಲ್ಲಿ ಯಾವಾಗ ಹಾಕ್ತಿರಪ್ಪ ನೀವು ಮುತ್ತಿಗೆನ ಹಾಕಿ ನಿಮ್ಮ ತಾಕತ್ತ ದಮ್ಮು ಏನೈತಿ ಯಾವ ಅದರ ಮೇಲೆ ಹಾಕ್ತಿರಿ ಇವತ್ತು ವಿಜಯಾನಂದ ಕಾಶ್ಯಪ್ಪನವರು ಬಹಿರಂಗ ವೇದಿಕೆಯಲ್ಲಿ ಪ್ರಜಾಧ್ವನಿ ಯಾತ್ರೆಯಲ್ಲಿ ಮಾತಾಡ್ಯಾರ ಅವರು ಎಲ್ಲರೂ ಕದ್ದು ಮುಚ್ಚಿ ಏನು ಮಾತಾಡಿಲ್ಲ ಆದ್ರೆ ಕಾರ್ಜೋಳವರು ಸಣ್ಣತನದ ಒಂದು ವಿಚಾರವನ್ನು ಬಿಡಬೇಕು ಅವರು ಈ ರಾಷ್ಟ್ರದ ನಾಯಕರು ಅವರಿಗೆ ನಾನು ಗೌರವಪೂರ್ವಕವಾಗಿ ಹೇಳ್ತಾ ಇದ್ದೀನಿ ಈ ಒಂದು ಮಾಧ್ಯಮದ ಮೂಲಕ ಇಂತಹ ಕೀಳು ಮಟ್ಟದ ರಾಜಕಾರಣಕ ಇವತ್ತು ನಮ್ಮ ಹಿರಿಯ ರಾಜಕಾರಣಿಗಳು ಇಂಥದನ್ನು ಅವರು ಯಾವುದೇ ರೀತಿ ಸಮಾಜದಲ್ಲಿ ಗೊಂದಲ ಮೂಡಿಸೋದಾಗಲಿ ಸಮಾಜದಲ್ಲಿ ಒಡುವ ಒಂದು ಪ್ರಮೇಯಲ್ಲಿ ಅವರು ಇರಬಾರದು ಸಮಾಜವನ್ನು ಒಕ್ಕಟ್ಟಾಗಿ ಮಾಡಿಕೊಂಡು ಹೋಗುವಂತ ಜಾಗೃತಿ ಎಲ್ಲ ಪಕ್ಷದಲ್ಲಿಯೂ ಎಲ್ಲ ನಮ್ಮ ಸಮಾಜದ ನಾಯಕರಿದ್ದಾರೆ ಜೆ ಡಿ ಎಸ್ ಇರ್ಬೋದು ಜನತಾ ದಳ ಇರ್ಬೋದು ಬಿಜೆಪಿ ಇರ್ಬೋದು ಇದೇನು ಬಲಿಷ್ಠ ಸಮಾಜನ ಈ ರೀತಿ ಒಂದು ಪ್ರಬಲ ನಾಯಕರು ಇವರು ಎತ್ತಕಟ್ಟಿ ನಮ್ಮನ್ನು ಎತ್ತಕಟ್ಟಿ ಇದು ಗೊಂಬೆಗಳ ಮೇಲೆ ಸೃಷ್ಟಿಸಿ ಇವರು ನಾವು ನಮ್ಮ ಕ್ಷೇತ್ರದವರ ಅಲ್ರಿ ಒಬ್ಬ ಮುಚ್ಚಾತಿ ರಾಜಕಾರಣಿ ಅಂತ ದೊಡ್ಡಂಗೋಡನ್ನು ಆಯ್ಕೆ ಮಾಡಿದ್ದು ಕಾರಣ ಇಷ್ಟ ಏ ಬಹಳ ಸಂಭಾಯಿತರಾದ್ರಂತ ಆಯ್ಕೆ ಮಾಡಿದ್ರಲ್ಲ ಅದರೂ ಕೂಡ ಇವತ್ತು ಸ್ಟೇಟ್ಮೆಂಟ್ ಕೊಡೋಕಾದ್ರೆ ಅರ್ಹವಾಗಬೇಕಾಗಿತ್ತಲ್ಲ ನಿಮಗೆ ಬಹಳ ಆಲೋಚನೆ ಮಾಡಬೇಕಾದಂತ ವಿಷಯ ಮಾಧ್ಯಮ ಮಿತ್ರರಲ್ಲಿ ನಾನೊಂದು ವಿನಂತಿ ಮಾಡಿಕೊಳ್ತಾ ಇದ್ದೀನಿ ಕಾಶ್ಯಪ್ಪನವರ ವಿರುದ್ಧ ಇಲ್ಲ ಸಲ್ಲದ ಆರೋಪವನ್ನು ಮಾಡೋದನ್ನು ನಿಲ್ಲಿಸ್ಬೇಕು ನಾವು ಹೇಳ್ತಾ ಇದ್ವಿ ಕಾಶ್ಯಪ್ಪನವರು ಯಾಕೆ ಮಾತಾಡ್ಯಾರಪ್ಪ ಇವತ್ತು ಅಲ್ಲೇ ಪ್ರಜಾಧ್ವನಿ ಯಾಕೆ ಇಲ್ಲ ಅಂದ್ರೆ ಅವರು ಟೂ ಎಂ ಮೀಸಲಾತಿ ಅವರು ರಾಷ್ಟ್ರೀಯ ನಾಯಕರು ನಿರಾಣಿ ಇರ್ಬೋದು ಇವತ್ತು ಕಾರ್ಜೋಳವರು ಇರ್ಬೋದು ಅವ್ರಿಗೆ ಟೂ ಎಂ ಮೀಸಲಾತಿ ಕೊಡಿಸ್ಬೋದು ಅನ್ನೋ ವಿಚಾರದೊಳಗೆ ನಮಗೆ ಕೊಡಿಸ್ತೇ ಇರುವಂತ ಇಂಥ ನಾಯಕರಿದ್ದರೆ ಏನು ನಾವು ಮುಂದಿನ ದಿನ ಉತ್ತರ ಕೊಡ್ತೀವಿ ಅವ್ರಿಗೆ ಅಂತ ಹೇಳಿದ್ದಾರೆ ಅವರು ಯಾವ್ದಾರ ಮಾದಿಗ ನಾಯಕರಿಗೆ ಉತ್ತರ ಕೊಡ್ತೀವಿ ಅಂತ ಹೇಳಿಲ್ಲಲ್ಲ ಅವರು ಮಾದಿಗರನ್ನು ನಾವು ತೇಜೋವಧೆ ಮಾಡ್ತೀವಿ ಅಂತ ಅಲ್ಲಿಲ್ಲಲ್ಲ ಕಾಶ್ಯಪ್ಪನವರು ಸಹಜ ಅದು ಒಬ್ಬ ಹೋರಾಟಗಾರ ಒಂದು ಅಭಿರುಚಿ ಅದು ಅವ್ರಿಗೆ ನ್ಯಾಯ ಸಿಗ್ತಾ ಇದ್ರೆ ನಾವು ಇರೋದು ಮಾಡ್ತಿದ್ದೀವಲ್ಲ ಈ ಬೊಮ್ಮಾಯವರನ್ನ ಇವತ್ತು ನಾವು ಮೀಸಲಾತಿ ಹೋರಾಟಕ್ಕಾಗಿ ಒಂದು ಬೆಂಗಳೂರಲ್ಲಿ 26 ದಿನಗಳಾಯ್ತು ಆರೋಪಗಳನ್ನು ಮಾಡಿ ದೊಡ್ಡವರನ್ನು ಸಣ್ಣವ್ರನ್ನು ಮಾಡ್ತಿದ್ದೀರಿ ನೀವು ಈ ರಾಜ್ಯದ ಒಬ್ಬ ಮುತ್ಸದ್ದಿ ಪ್ರಬಲ ರಾಮಕೃಷ್ಣ ಹೆಗಡೆಯವರ ಅನುಯಾಯಿಗಳು ಅಂತವ್ರ ಹೆಸರನ್ನು ತೆಗೆದುಕೊಂಡು ಒಂದು ಪತ್ರಿಕೆ ಮೂಲಕ ನಾವು ತೇಜೋವಧೆ ಮಾಡಿದಾರ ತೇಜೋವಧೆ ಮಾಡಿದಾರ ಅಂದ್ರೆ ಇವತ್ತು ವಿರೋಧ ಮಾಡ್ಲಿಕ್ಕೆ ವಿರೋಧ ಪಕ್ಷ ಇದೆಯಲ್ರಿ ಏನ್ ಮಾತಾಡ್ಬಾರ್ದ ಹಾಗಾದ್ರೆ ಮಾತಾಡಿದವ್ರ ಮನೆ ಮುತ್ತಿಗೆ ಹಾಕ್ತಾರ ಇವರು ಯಾಕೆ ಹಾಕ್ತಾರೆ ಮುತ್ತಿನ ಅವ್ರ ಹತ್ತಂಡ್ ಕೇಳೋದು ನಮ್ದು ಹಾಕಲ್ಲ ಈಗ ನಾನು ಮಾತಾಡ್ತಾ ಇದ್ದೀನಿ ಕಾರ್ಜೋಳವ್ರ ವಿರುದ್ಧವಾಗಿ ಮಾತಾಡ್ತೀನಿ ಅಂತ ಇಟ್ಕೋರಿ ಯಾಕೆ ವಿರುದ್ಧವಾಗಿ ಮಾತಾಡ್ತಿದ್ದೀವಿ ನಾವು ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಮ್ಗೆ ಸಿಗ್ಬೇಕಾದಂತ ನ್ಯಾಯ ಸಿಕ್ಕಿದ್ರೆ ನಾವ್ಯಾಕೆ ಅವ್ರನ್ನ ವಿರೋಧ ಮಾಡ್ತೀವಿ ಕಾರ್ಜೋಳ ಅವರು ನಮ್ಮ ಶತ್ರು ಅಲ್ಲ ಅವರು ನಮ್ಮ ಸಮಾಜದ ನಾಯಕರಲ್ಲ ಇಡೀ ರಾಷ್ಟ್ರದ ಇವತ್ತು ಈ ರಾಜ್ಯದ ಇವತ್ತು ರಾಜ್ಯದ ಒಬ್ಬರು ಉಪಮುಖ್ಯಮಂತ್ರಿ ಅವರು ಮಾದಿಗರ ಉಪಮುಖ್ಯಮಂತ್ರಿ ಅನ್ನೋದು ಮೊದಲ ಈಗ ಏನು ಪತ್ರಿಕೆ ಹೇಳಿಕೆ ಕೊಡ್ತಾರಲ್ಲ ಅವ್ರ ತಲೆ ತೆಗೆದಾಗ ಕೇಳ್ರಿ ಮಾದಿಗರ ಉಪಮುಖ್ಯಮಂತ್ರಿ ಅಲ್ಲ ಇವತ್ತು ದೊಡ್ಡಂಗೌಡರು ಮಾದಿಗರ ಎಂ ಎಲ್ ಎ ಅಲ್ಲವ ಈ ಕ್ಷೇತ್ರದ ಎಂ ಎಲ್ ಎ ಚುನಾವಣೆ ಬಂದ ಸಂದರ್ಭದೊಳಗೆ ನೀವು ಉತ್ತರ ಕೊಡ್ರಿ ಮಾತಾಡೋ ಹಕ್ಕು ವಿರೋಧ ಪಕ್ಷದವರಿಗಿದೆ ಮಾತಾಡಿಸೋ ಹಕ್ಕು ಆಡಳಿತ ಪಕ್ಷಗಳು ಇರ್ತೈತಿ ಅದು ಏನು ದೊಡ್ಡ ವಿಷಯ ಅಲ್ಲ ಯಾವುದೇ ರೀತಿ ನಮ್ಮ ಸಮಾಜಕ್ಕೆ ನಿಂದನೆ ಆಗುವ ರೀತಿಯಲ್ಲಿ ನಮ್ಮ ಸಮಾಜ ತೇಜೋವಧೆ ಆಗುವ ರೀತಿಯಲ್ಲಿ ಕಾಶ್ಯಪ್ಪನವರು ತಂದೆ ಕಾಲದಂದ್ರೆ ಇದುವರೆಗೂ ಮಾಡಿಲ್ಲ ಮುಂದೂ ಮಾಡಲಿಲ್ಲ ಅವರ ಕೊಡೆ ಕಾಶ್ಯಪ್ಪನವರ ಕಡೆಗೆ ಅನನ್ಯವಾದದ್ದು ಈ ಕ್ಷೇತ್ರಕ್ಕೆ ಅದನ್ನು ಪರಾಮರ್ಶೆ ಮಾಡಿಕೊಡ್ರಿ ನೀವು ಮೊದಲು ಎಷ್ಟು ಸಮುದಾಯ ಮನೋಕನ್ನು ಕೊಟ್ಟರು ಕೇಳ್ರಿ ಇವತ್ತು ವಿದ್ಯುತ್ತನ್ನು ಕಟ್ ಮಾಡಿದ್ರೆ ನಮ್ಮ ದಲಿತರದು ಅದನ್ನು ಕೇಳಲಿಕ್ಕೆ ಆಗ್ಲಿಲ್ವಾ ಈ ನಾಯಕರಿಗೆ ಇವತ್ತು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಕಡೆ ಸ್ಕಾಲರ್ಶಿಪ್ ಇಲ್ಲ ಅದನ್ನು ಕೇಳಲಿಕ್ಕೆ ಆಗ್ಲಿಲ್ವಾ ಎಸ್ ಸಿ ಪಿ ಟಿ ಎಸ್ ಪಿ ಅನುದಾನ ರದ್ದಾಯ್ತಲ್ಲ ಇದೆಲ್ಲ ಅದನ್ನು ಕೇಳಲಿಕ್ಕೆ ಆಗ್ಲಿಲ್ವಾ ಏನ್ ಮಾತಾಡಿದ್ದಾರೆ ಕಾಶ್ಯಪ್ಪನವರು ಬಹಿರಂಗ ಸಭೆಯಲ್ಲಿ ಪ್ರಜಾಪ್ರಭುತ್ವ ಏನು ಇಡೀ ಜಿಲ್ಲಾದವರು ಆ ಕ್ಷೇತ್ರದವರು ಏನೋ ಒಂದು ಪ್ರತಿಕ್ರಿಯೆ ನೀಡಲಾರದು ಇಲ್ಲದ ಮತಕ್ಷೇತ್ರದ ಉದ್ಭವ ಆಗತ್ತಾ ಸಮಾಜ ಎಂದೂ ಒಡೆದು ಹೋಗಂಗಿಲ್ಲ ಸಮಾಜ ಆಲೋಚನೆ ಮಾಡ್ತಾ ಇದೆ ಸಮಾಜದ ಹಿರಿಯರು ಆಲೋಚನೆ ಮಾಡ್ತಿದ್ರೆ ನಾವು ಇವತ್ತು ಸಮಾಜದ ಪರವಾಗಿ ಮಾತಾಡ್ಲಿಕ್ಕಿಲ್ಲ ಸಮಾಜ ಇಟ್ಕೊಳ್ಳಲ್ಲ ನಾವು ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಮಾತಾಡ್ಲಿಕ್ಕಿದ್ವಿ ನಾವು ಕಾಂಗ್ರೆಸ್ ಪಕ್ಷದ ಮತ್ತು ಮಾದಿಗರ ನಾಯಕರುಗಳು ಅವ್ರು ಎಂದು ಯಾವಾಗ ಮುಖ್ಯ ಆಗ್ತಾರ ಕಾಶ್ಯಪ್ಪನವ್ರನ್ನ ಏನ್ ಮಾಡ್ತಾರ ಅನ್ನೋದು ಕೂಡ ನಾವು ಆಲೋಚನೆ ಮಾಡ್ತಾ ಇದ್ವಿ ಅವ್ರಿಗೆ ತಾಕತ್ತು ದಮ್ಮಿದ್ರೆ ಕಾಶ್ಯಪ್ಪನವ್ರ ಮನೆ ಮುತ್ತಿಗೆ ಹಾಕ್ರಿ ಅದಕ್ಕೆ ನಾವು ಉತ್ತರ ಕೊಡ್ತೀವಿ ಅನ್ನೋದು ಕೂಡ ನಮ್ಮ ಮಾಧ್ಯಮಕ್ಕೆ ಮೂಲಕ ಅವ್ರಿಗೆ ಎಚ್ಚರಿಕೆಯನ್ನು ಕೊಡೋದನ್ನು ಬಯಸ್ತೀವಿ ಕನಕದಾಸರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಜಯಂತಿ ವಿಚಾರವಾಗಿ ಒಂದು ಕುರುಬ ಸಮಾಜವನ್ನು ಇವತ್ತು ಒಡೆದಾಳೋದಿಕ್ಕಿನ್ನ ಇವ್ರು ಮಾಡಿದ್ರು ಅದೇ ರೀತಿ ಇವತ್ತು ನಮ್ಮ ಮಾದಿಗ ಸಮಾಜವನ್ನ ಒಡೆದಾಳೋ ನೀತಿ ಇವರು ಕೈ ಹಾಕ್ತಾ ಇದ್ದಾರೆ ಇದು
ಹೆಂಗಿರ್ತಪ್ಪ ಅಂದ್ರೆ ಒಂದು ಹೆಬ್ಜೇನಿನ ಗೂಡಿಗೆ ಕೈ ಹಾಕದಂಗ ಇರ್ತದೆ. ಅದಕ್ಕೆ ದಯಮಾಡಿ ಆ ಜೇನಿನ ಗೂಡಿಗೆ ಕೈ ಹಾಕಂತ ಕೆಲಸ ನೀವು ಮಾಡಬೇಡ್ರಿ. ಇದನ್ನ ನಿಮ್ಮ ರಾಜಕೀಯ ಲಾಭಕ್ಕೆ ಏನಾದರೂ ಬಳಸೋಣಂಗೆ ಇತ್ತಪ್ಪ ಅಂದ್ರೆ ಅದು ನಿಮ್ಮ ವೈಯಕ್ತಿಕ ವಿಚಾರಗಳನ್ನು ಹಂಚ್ಕೊಡ್ರಿ. ಅದು ದಯಮಾಡಿ ಇದೇ ಮೊದಲು ಇದೇ ಕೊನೆ. ಇನ್ನೊಂದ್ಸತಿ ಈ ಸಮಾಜದ ಬಗ್ಗೆ ನಿಮ್ಮ ವೈಯಕ್ತಿಕ ಹೇಳಿಕೆಯನ್ನು ಕೊಡಬೇಕಾದ್ರೆ ಈಗ ವೈಯಕ್ತಿಕವಾಗಿ ಕೊಡ್ರಿ. ನಿಮ್ಮ ಪಕ್ಷದ ಅಡಿನಲ್ಲಿ ನಿಮ್ಮ ಪಕ್ಷದ ಬ್ಯಾನರ್ ಯಾವುದೇ ಇರ್ಬೋದು. ಇವತ್ತು ಸಿದ್ದಪ್ಪ ಮಾದರ್ ಅವರು ನಮ್ಮ ಇಳ್ಕಲ್ ಕುನಕುಂದ ಕಾಂಗ್ರೆಸ್ಸಿನ ಇಳ್ಕಲ್ ಎಸ್ ಸಿ ಘಟಕದ ಅಧ್ಯಕ್ಷರು, ಜೊತೆಗೆ ನಾಗರ್ ಬಸು ಅವರು ನಮ್ಮ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು, ಸಮಾಜದ ಅಧ್ಯಕ್ಷರು, ಇನ್ನು ವಿವಿಧ ಎಲ್ಲ ನಮ್ಮ ಸಮಾಜದ ಪದಾಧಿಕಾರಿಗಳು. ಸೊ ಇಲ್ಲಿ ನಾವು ಮತ್ತೆ ನಿಮಗೆ ಒಂದು ಸ್ಪಷ್ಟೀಕರಣ ಮಾಡಕ್ ಕೊಡ್ತೀನಿ. ನಾವು ಯಾರು ಈ ಹೇಳಿಕೆ ಕೊಡ್ತಿರೋದು ಸಮಾಜದ ಪರವಾಗಿ ಅಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಮಾದಿಗರು. ಇವತ್ತೇನು ಶಾಸಕರ ಬಗ್ಗೆ ಇವರು ಮಾತಾಡಿದ್ದಾರೆ, ಇದಕ್ಕೊಂದು ಚಿಕ್ಕ ವಿಚಾರವನ್ನ ನಾನು ಪ್ರಸ್ತಾಪನೆ ಮಾಡಲೇ ಹೋದ್ರೆ ತಪ್ಪಾಗುತ್ತೆ. ಮೊನ್ನೆ ದಿನ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಸುಮಾರು 5 ಕೋಟಿ ಅನುದಾನದಲ್ಲಿ ಮಾನ್ಯ ಶಾಸಕರು ನಮ್ಮ ಸಮುದಾಯ ಭವನವನ್ನು ಉದ್ಘಾಟನೆ ಮಾಡಿದರು. ಮಾನ್ಯ ಗೋವಿಂದ ಕಾರಜೋಳ ಸಾಹೇಬರು ಮಾತಾಡೋ ಭರಾಟೆಯಲ್ಲಿ ಅದೇ ರೀತಿಯಾಗಿ ಇವತ್ತು ನೆರೆದಿರ್ತಕ್ಕಂಥ ಸಮಾಜ ಕಲ್ಯಾಣ ಸಚಿವರು, ವಿವಿಧ ಆ ಪಕ್ಷದ ಮುಖಂಡರು, ನಾವು ಹಂಗೆ ಮಾಡಿದ್ವಿ, ನಾವು ಹಿಂಗೆ ಮಾಡಿದ್ವಿ, ಈ ಭವನ ಎಲ್ಲೂ ನಾವು ನೋಡಿಲ್ಲ ಅಂತ ಏನು ಹೋಗಿದ್ರಲ್ಲ, ಈ ಹೊಗಳಿಕೆಗೆ ಮೂಲ ಕಾರಣ ವಿಜಯಾನಂದ ಕಾಶಪ್ಪನವರು ಅನ್ನೋದನ್ನು ಅವರು ಮರೆತರು. ಸಿದ್ದರಾಮಯ್ಯ ಸರ್ಕಾರ ಇದ್ದ ಹೊತ್ತಿನಾಗ ಆಂಜನೇಯರು ಸಮಾಜ ಕಲ್ಯಾಣ ಮಂತ್ರಿ ಇದ್ದ ಹೊತ್ತಿನಾಗ ನಮ್ಮ ಕ್ಷೇತ್ರದ ಶಾಸಕರು ಅಂದಿನ ಸಿದ್ದರಾಮಯ್ಯ ಸಂಪುಟದ ಶಾಸಕರಾದಂಥ ವಿಜಯಾನಂದ ಕಾಶಪ್ಪನವರು ಕೊಟ್ಟಂಥ ಕೊಡುಗೆ ಇವತ್ತು ಈ ತಾಲೂಕಿನ ಸಮಾಜದ ಬಾಂಧವರನ್ನು ಯಾವತ್ತೂ ಮರೆಯಂಗಿಲ್ಲ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ KK2 News.